ಏನೋ ಮುಂದಿನ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಏಳು ವಿಧಾನಸಭಾ ಕ್ಷೇತ್ರ ಬರುತ್ತೆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೆಕ್ಕಾಚಾರ ಏನು ಕಾಂಗ್ರೆಸ್ ಗಿಂತ ಬಿಜೆಪಿ ಪಾರುಪತ್ಯ ಸಾಧಿಸುತ್ತೆ ಕಳೆದ ಬಾರಿ ಇಲ್ಲಿ ಸೊ ಈಗೇನು ಫೆಬ್ರವರಿ ಕರ್ನಾಟಕ ಟಿವ ಮೆಗಾ ಸರ್ವೆ ನಲ್ಲಿ ಏನಿದೆ ರಿಪೋರ್ಟ್ ಅಂತ ನೋಡ್ಬೇಕಾಗತ್ತೆ ಚೇಂಜಸ್ ಎಲ್ಲ ಬಹಳ ಕುತೂಹಲದಿಂದ ಕಾಯ್ತಾ ಇದೀರಿ ಬಿಕಾಸ್ ಆಫ್ ಕರ್ನಾಟಕ ಟಿವಿಲಿ ಏನೇ ಬಂದ್ರೂ ಒಂದಷ್ಟು ಇರುತ್ತೆ ಪಕ್ಕಾ ಮಾಡ್ತಾರೆ ಮುಖಾಮುತಿ ನೋಡದೆ ಮಾತಾಡ್ತಾರೆ ಮುಲಾಜಿಲ್ಲದೆ ಹೇಳ್ತಾರೆ ಹೌದು ಬಾಗಲಕೋಟೆ ಜಿಲ್ಲೆಯ ಮುದೋಳ ವಿಧಾನಸಭಾ ಕ್ಷೇತ್ರ ಇದು ಮೀಸಲು ಕ್ಷೇತ್ರ ಬಿಜೆಪಿಯ ಪ್ರಭಾವಿ ಸಚಿವ ಮಾಜಿ ಡಿ ಎಂ ಗೋವಿಂದ ಕಾರಜೋಳ ಅವರ ಕ್ಷೇತ್ರ ಅವರು ಅಥವಾ ಅರುಣ್ ಕಾರಜೋಳ ಅಂತ ಇದೆ ಇದೆ ಬಟ್ ಇದೊಂದು ಕಡೆ ಚುನಾವಣೆ ಟಿಕೆಟ್ ಕೊಡಿ ಅಂತ ಗೋವಿಂದ ಕಾರಜೋಳ ಕೇಳ್ತಾ ಇದಾರೆ ಕೊಡ್ತಾರ ಅವ್ರೇನ್ ಕಾಡ್ಸಲ ಬೇಡ್ ಸಲ ಅವ್ರ ಕೊಡ್ತಾರೆ ಬಟ್ ಕಾಂಗ್ರೆಸ್ ಇಂದ ಸತೀಶ್ ಬಂಡಿವೊಡ್ಡರ್ ಆರ್ ಬಿ ತಿಮ್ಮಾಪುರ್ ಇಲ್ಲಿ ಬಹಳ ವಿಚಿತ್ರ ಅಂದ್ರೆ ಇವರಿಬ್ಬರ ಕಿತ್ತಾಟದಲ್ಲಿ ಗೋವಿಂದ ಕಾರಜೋಳ ಈಗ ಹ್ಮ್ ಮೊನ್ನೆ ಹ್ಮ್ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತ ಸೇರ್ಕಂಡು ಲೋಕೇಶ್ವರ ದೇವಸ್ಥಾನ ಹ್ಮ್ ದುರ್ಗಾದೇವಿ ದೇವಸ್ಥಾನ ಹ್ಮ್ ಏಮ್ ರೆಡ್ಡಿ ಪ್ರಮಾಣ ಮಾಡಿಸಿದ್ದಾರೆ ಎಲ್ಲರೂ ಸೇರಿಸಿ ನಾನು ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ ನಿಷ್ಠಾವಂತ ನಾಯಕ ಯಾರಿಗೆ ಟಿಕೆಟ್ ಕೊಟ್ಟರು ಕಾಂಗ್ರೆಸ್ಗೆ ಮುದೋಳದಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಲು ಶ್ರಮ ವಹಿಸ್ತೇವೆ ಪಕ್ಷಕ್ಕೆ ದ್ರೋಹ ಮಾಡಲ್ಲ ಮುದೋಳದಲ್ಲಿ ಈ ಬಾರಿ ಕಾಂಗ್ರೆಸ್ ಶಾಸಕರು ಆಯ್ಕೆ ಆಗ್ತಾರೆ ಅಂತ ಪ್ರಮಾಣ ಮಾಡಿಸಿ ಒಟ್ಟಾಗಿ ಬಿಟ್ಟಿದ್ದಾರೆ ಕಾಂಗ್ರೆಸ್ ಒಗ್ಗಟ್ಟಾಗಿದೆ ಮದ್ಲೇನ್ ಹೇಳ್ತಿದ್ವಿ ಟಿಕೆಟ್ ಯಾರ್ಗಾಗತ್ತೆ ನಂತರ ಅಂತ ಅಂತಿದ್ವಿ ಇಲ್ಲ ಕಾಂಗ್ರೆಸ್ ಅವರೆಲ್ಲ ಒಟ್ಟಾಗಿ ಲೋಕೇಶ್ವರ ದೇವಸ್ಥಾನ ದುರ್ಗಾದೇವಿ ದೇವಸ್ಥಾನ ಏನ್ ರೆಡಿಮಾಲ ಎಲ್ಲರ ಹೆಸರಲ್ಲೂ ಕೂಡ ಎಲ್ಲರ ಕಡೆ ಕೂಡ ಕಾಂಗ್ರೆಸ್ ಗೆಲುವಿಗೆ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಈ ಒಂದು ಬೆಳವಣಿಗೆಯೇ ಕಾಂಗ್ರೆಸ್ ಗೆಲ್ಲುತ್ತೆ ಮಾಡ್ತಾ ಇದೆ ಮುದೋಳದಲ್ಲಿ ಗೋವಿಂದ ಕಾರಜೋಳ ಅವರು ಏನೇ ಮಾಡಿದ್ರು ಟಿಕೆಟ್ ನ ಬಿಜೆಪಿ ಹಿಂಗೆ ಎಬಿ ಸಿಡಿ ಮಾಡಿದ್ರು ಕಾಂಗ್ರೆಸ್ ಅವರು ಗೆಲ್ತೀವಿ ಅನ್ನೋ ಹುಮ್ಮಸ್ಸಿಗೆ ಬಂದಿದ್ದಾರೆ ಮೊನ್ನೆಯಿಂದ ಕರ್ನಾಟಕ ಟಿವಿ ಟ್ರೆಂಡ್ ನಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎಸ್ ಇಷ್ಟು ದಿನ ಕಾಂಗ್ರೆಸ್ ಅಲ್ಲೇ ಒಳಜಗಳದಿಂದ ಅಥವಾ ಕಾಂಗ್ರೆಸ್ ಅವ್ರನ್ನ ಫಿಕ್ಸ್ ಮಾಡಿಕೊಂಡು ಕಾರಜೋಳ ಅವರು ಗೆಲ್ತಾ ಇದ್ರಂತೆ ಅನ್ನೋ ಒಂದು ಆರೋಪ ಇತ್ತು ಸೊ ಕಾಂಗ್ರೆಸ್ಗರ್ಗು ಕೂಡ ಬೇಸತ್ ಬಿಟ್ಟಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಯಾರೋ ಬೇರೆಯವ್ರಿಗೆ ನಾವೆಲ್ಲ ಒಟ್ಟಾಗಿರೋಣ ಅಂತ ನನಗೆ ಕೋಲಾರದಲ್ಲಿ ಏನಪ್ಪ ಬಂತು ಕರ್ಕೊಂಡು ಹೋಗಿ ಬಂಗಾರಪೇಟೆ ಬಿಜೆಪಿ ತೆರಕೊಂಡು ಕೋಲಾರಮ್ಮನ ನಾನೇ ಪ್ರಮಾಣ ಮಾಡಿಸಿದ್ರು ಏ ಯಾರಿಗೆ ಟಿಕೆಟ್ ಕೊಟ್ಟರು ಒಂದಾಗಿರಪ್ಪ ಅಂತ ಸೊ ಸೇಮ್ ಇಲ್ಲಿ ಅಲ್ಲಾಗುತ್ತೆ ಎಲ್ಲ ಗೊತ್ತಿಲ್ಲ ಬರೀ ಕಾಂಗ್ರೆಸ್ ಅಲ್ಲಿ ಇಲ್ಲಿ ಎಲ್ರು ಒಟ್ಟಾಗಿ ಹೋಗುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಮುದೋಳದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಗ್ ಹೇಗಾಗ್ಬಿಟ್ಟಿದೆ ಅಂದ್ರೆ ಇವ್ರು ಕಿತ್ತಾಡ್ತಲ್ಲಿ ಕಾಂಗ್ರೆಸ್ ಮನೆ ಹಾಳಾಗೋ ಮುದೋಳದಲ್ಲಿ ಎಲ್ಲಾ ಒಗ್ಗಟ್ಟಾಗಿ ಚುನಾವಣೆ ಮಾಡೋಣ ಅಂತ ಈ ಸತೀಶ್ ಬಂಡಿ ವಡ್ಡರ್ಗಾರ ಟಿಕೆಟ್ ಆಗ್ಲಿ ಟಿಕೆಟ್ ಕೊಡ್ಲಿ ಕಾಂಗ್ರೆಸ್ ಗೆಲ್ಸ್ಬೇಕು ಕಾಂಗ್ರೆಸ್ ಮೊದಲು ಅಂತ ಹೋಗ್ತಿದ್ದಾರೆ ಇದು ಗೋವಿಂದ ಕಾರಜೋಳ ಅವ್ರಿಗೆ ಕೈ ಕೈ ಇಸ್ಕಳಂಗಾಗಿದೆ ಆಗಿದೆ ಈಗ ಅಲ್ಲಿ ಇತ್ತು ಬಿಜೆಪಿ ಅಭ್ಯರ್ಥಿ ಯಾರೇ ರೀ ಬಿಜೆಪಿ ಚಿಹ್ನೆ ನೋಡಿ ಓಟ್ ಆಗ್ತೀವಿ ಅಂತ ಈಗಲೂ ಬಿಜೆಪಿ ಹಾರ್ಡ್ ಕೋರ್ ಕಾರ್ಯಕರ್ತರು ಆ ಹೇಳ್ತಾರೆ ಸೊ ಆತರ ಇಲ್ಲಿ ಮುದೋಳದಲ್ಲಿ ಅಭ್ಯರ್ಥಿ ಯಾರೇ ಆಗ್ಲಿ ಕಾಂಗ್ರೆಸ್ ಚಿನ್ನ ಓಟ್ ಆಗ್ತೀವಿ ಸಲ ಅಂತ ನಿರ್ಧಾರ ಮಾಡಿ ಮುದೋಳದಲ್ಲಿ ಸಿಟಿಂಗ್ ಎಂ ಎಲ್ ಎ ಸಚಿವರವ್ರೆ ಅವ್ರನ್ನ ಹಿನ್ನಡೆ ಆಗತ್ತೆ ಹೇಳ್ಬಾರ್ದು ಅನ್ನೋ ಅಳುಕು ಪಳಕು ಏನಿಲ್ಲ ಏನಿಲ್ಲ ಗ್ರೌಂಡಲ್ಲಿ ಹಿಂಗೈತೆ ಈ ಕಾರಣಕ್ಕೆ ಹಿಂಗಿದೆ ನಿಮ್ಗೆ ಹೇಳ್ತಾ ಇದೀವಿ ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ತೇರ್ದಳ ವಿಧಾನಸಭಾ ಕ್ಷೇತ್ರ ಸಿದ್ದು ಸೌದಿ ಅವರು ಬಿಜೆಪಿಯ ಎಮ್ ಎಲ್ ಅಲ್ಲಿ ಸೊ ಹಿಂದೆ ಉಮಾಶ್ರೀ ಅವರು ಗೆದ್ದು ಮಂತ್ರಿ ಆಗಿದ್ರು ಸಿದ್ದು ಸೌದಿ ಈಗ ಆ ಕ್ಷೇತ್ರವನ್ನ ವಶಪಡಿಸ್ಕೊಂಡಿದ್ರೆ ಅವರೇ ಅಭ್ಯರ್ಥಿ ಬಿಜೆಪಿಯಿಂದ ಮುಂದೆ ಕೂಡ ಕಾಂಗ್ರೆಸ್ ಇಂದ ಯಾರು ಅಭ್ಯರ್ಥಿ ಅನ್ನೋ ಒಂದು ಲೆಕ್ಕಾಚಾರ ಇದೆ ಉಮಾಶ್ರೀ ಅವರು ನನಗೆ ಟಿಕೆಟ್ ಬೇಕು ಅಂತ ಕೇಳ್ತಾ ಇದ್ದಾರೆ ಬಟ್ ಹದಿನೆಂಟರಲ್ಲೇ ಅವ್ರಿಗೆ ಟಿಕೆಟ್ ಕೊಡಬೇಕಾ ಬೇಡ ಅನ್ನೋ ಚರ್ಚೆ ಆಗಿತ್ತು ಹದಿನೆಂಟರಲ್ಲಿ ಒಂದ್ಸಲ ಕೊಟ್ಟಬೇಡಣ್ಣ ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಉಮಾಶ್ರೀ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರು ಬಟ್ ಸೋತ್ರು ಈಗ ಆಕಾಂಕ್ಷಿಗಳು ಜಾಸ್ತಿ ಇದೆ ಅಲ್ಲಿ ಉಮಾಶ್ರೀ ಅವರು ಜೊತೆಗೆ ಸಿದ್ದು ಕೊನ್ನೂರು ಶ್ರೀಶೈಲ ದಳವಾಯಿ ಪದ್ಮಜಿತ್ ನಾಡಗೌಡ ಆಮೇಲೆ ದೊಡ್ಡಣ್ಣ ಕೇಳ್ತಾ ಇದಾರೆ ಅವರು ಲಿಂಗಾಯತ ನಾಯಕ ಸಮುದಾಯದವರು ಆ ಸಮುದಾಯ ಜಾಸ್ತಿ ಇದೆ ಅಲ್ಲಿ ಪ್ರಭಾವ ಜಾಸ್ತಿ ನನ್ ಕೊಡಿ ಅಂತ ದಡ್ಡವರು ಕೇಳ್ತಾ ಇದ್ದಾರೆ ಟಿಕೆಟ್ ಬಟ್ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ ಅಲ್ಲಿ ಇಲ್ಲ ಆಕಾಂಕ್ಷಿಗಳಿದ್ರು ಮೂಲ ಕಾಂಗ್ರೆಸ್ ಉಮಾಶ್ರೀ ಲೋಕಲ್ ಅಲ್ಲ ಕೊಡಬಾರ್ದು ಲೋಕಲ್ ಕೊಡಿ ಅಂತ ಇಲ್ಲಿ ಯಾಕೆ ಕೊಡ್ತೀರಿ ಯಾಕೆ ಕೊಡ್ತೀರಾ ಬಾಗಲಕೋಟೆ ಅವರಿಗೆ ಕೊಡಿ ಇಲ್ಲ ವಿಶೇಷ ಚರ್ಚೆ ಆಗ್ತಿದೆ ಅದ್ಭುತವಾದ ನಟಿ ಹ್ಮ್ ಒಳ್ಳೆಯ ನಟಿ ಅದ್ಭುತ ಕಲಾವಿದೆ ಕಲಾವಿದೆ ಬಟ್ ಅದ್ಭುತ ರಾಜಕಾರಣಿ ಅಲ್ಲ ಇದು ತೊಡಕು ಎರಡು ಬಾರಿ ಅಲ್ಲಿ ಗೆದ್ದಿದ್ರು ಕೂಡ ಕ್ಷೇತ್ರದಲ್ಲಿ ಉಳಿತಾ ಇರಲಿಲ್ಲ ಅನ್ನೋ ಒಂದು ನೋಡಿ ನಟನೆ ನಟ ನಟನೆಯಲ್ಲಿ ಅದ್ಭುತವಾಗಿರ್ಬೋದು ರಾಜಕಾರಣಿಯಾಗಿ ಸರಿಯಾಗಿ ನಡ್ಕೊಳ್ಳಿಲ್ಲ ಅಂತಂದ್ರೆ ನೀ ಎಂತ ಸೂಪರ್ ಸ್ಟಾರ್ ಆದ್ರೂ ಕೇಳಲಿಲ್ಲ ಅಂಬರೀಷ್ ಅವ್ರನ್ನೇ ಸೋಲ್ಸ್ಬಿಟ್ರು ಶಶಿಕುಮಾರ್ ನ ಸೋಲ್ಸ್ಬಿಟ್ರು ಪವನ್ ಕಲ್ಯಾಣ್ ನ ಸೋಲ್ಸಿದ್ರು ಆಯಾ ಕ್ಷೇತ್ರದಲ್ಲಷ್ಟೇ ಇರೋ ಬೇರೆ ಕ್ಷೇತ್ರಕ್ಕೆ ಹೋದಾಗ ಉಮಾಶಿ ಪಾಲಿಗೆ ಈ ಇತರ ಆಗಿದೆ ಬಟ್ ಇಲ್ಲಿ ಕಾಂಗ್ರೆಸ್ ಇವರು ಎಲ್ರ ಏನ್ ಕತೆ ಅಂದ್ರೆ ಬೇರೆಯವ್ರ್ ಕೊಡಿ ಯಾರ ಸ್ಥಳೀಯರು ಕೊಡಿ ಸ್ಥಳೀಯರ್ ಕೊಡಿ ಅಂತ ಬಟ್ ಅದೇನೇ ಆದ್ರು ಉಮಾಷಿ ಕೊಡ್ಲಿ ಕುಡದಿರ್ಲಿ ತೇರ್ದಾಳದಲ್ಲಿ ಕಾಂಗ್ರೆಸ್ ಈ ಬಾರಿ ಖಾತೆ ತೆರೆಯೋದು ಸ್ವಲ್ಪ ಕಷ್ಟ ಸಿದ್ದು ಸವದಿ ಆರಾಮಾಗಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕರ್ನಾಟಕ ಟಿವಿಯ ಫೆಬ್ರವರಿ ಪ್ರಕಾರ ಇನ್ನು ಮುಂದಿನ ಕ್ಷೇತ್ರ ಜಮಖಂಡಿ ಕಾಂಗ್ರೆಸ್ನ ಹೆಂಗ್ ಎಂ ಎಲ್ ಎ ಆನಂದ್ ನ್ಯಾಮ್ಗೌಡರು ಫಿಕ್ಸು ಬಟ್ ಶಶಿಕುಮಾರ್ ಬೆಳಗ್ಗೆ ಕೇಳ್ತಾವ್ ಸುಮ್ನೆ ಇರಲಿ ಜೈನು ಹದಿನೈದು ಸಾವಿರ ಮತಗಳಿವೆ ಅವರಲ್ಲಿ ಸಿಗ್ದಿ ಅವರು ಇಂಡಿಪೆಂಡೆಂಟ್ ಆಗಿ ಆಗಿ ಅಂಡ್ ಬಿಜೆಪಿಯಿಂದ ಶ್ರೀಕಾಂತ್ ಕುಲಕರ್ಣಿ ಸೈಲೆಂಟ್ ಆಗವ್ ಈಗ ಮೊದ್ಲೊಂದಿತ್ತು ಅವ್ರ ಕತೆ ಮನೆ ಬಾಗ್ಲು ಬಂದು ಟಿಕೆಟ್ ಕೊಡ್ತಾರೆ ಶ್ರೀಕಾಂತ್ ಕುಲ್ಕಂಡಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಕ್ಷೇತ್ರದಲ್ಲಿ ಲಿಂಗಾಯಿತರು ಪ್ರಾಬಲ್ಯ ಪ್ರಾಬಲ್ಯ ಈ ಬಸವರಾಜ್ ಸಿಂಧವರ ರೈತ ಹೋರಾಟದವ್ರು ಪಾರ್ಟಿಲಿಿದ್ರೆ ಟಿಕೆಟ್ ಕೊಟ್ಬಿಡ್ತಾರೆ ಅಂತ ಆಚೆ ಹಾಕಿ ಟ್ರೈ ಮಾಡಿದ್ರು ಈಗ ಬಸವರಾಜ್ ಸಿಂಧೂರ ಜಮ್ಖಂಡಿನಲ್ಲಿ ಈ ಗ್ಯಾಪ್ ಅಲ್ಲಿ ಜಗದೀಶ್ ಗುಡ್ಗಂಟಿ ಪ್ರಭುಲಿಂಗೇಶ್ವರ ಹಣಕಾಸು ಎಲ್ಲ ಜೋರಾಗದೆ ಕತೆ ಅವರು ಟ್ರೈ ಮಾಡ್ತಾವ್ರೆ ಏನಾಗ್ಬೇಕು ನೋಡ್ಬೇಕು ಇಲ್ಲಿ ಅಂದ್ರೆ ವೀರಣ ಚರಂತಿ ಮಟ್ಟ ಕೊಟ್ರೆ ಕೋಟೆಲಿ ಇವ್ರಿಗೆ ಕೊಡಲ್ಲ ಜಗದೀಶ್ ಗುಡ್ಗಂಟೆಗೆ ಅವ್ರು ಕೊಡದೇ ಇಲ್ಲಿ ಕೊಡಬಹುದು ಅನ್ನೋದು ಒಂದು ಚರ್ಚೆ ಇದೆ ಬಟ್ ರೂಲ್ಡ್ ಡೌಟ್ ಇಲ್ಲಿ ಟಿಕೆಟ್ ಫೈಟ್ ಬಿಟ್ವೀನ್ ಬಸವರಾಜ್ ಸಿಂಧೂರ ವರ್ಸಸ್ ಜಗದೀಶ್ ಗುಡ್ಗಂಟಿ ಅವ್ರ ಜಂಗಮ ಸಮುದಾಯಕ್ಕೆ ಸೇರಿದವರು ಜಗದೀಶ್ ಗುಡ್ಗಂಟಿ ಬಟ್ ದುಡ್ಡು ಕಾಸರ ಜೋರಾಗ ಅವರೇ ಆನಂದ ಗೌಡ್ರಿಗೆ ಟಫ್ ಫೈಟ್ ಆಗೋದು ಬಸವರಾಜ್ ಸಿಂಧೂರ ಅವರು ಬಂದಾಗ ಹ್ಮ್ ಅನ್ನೋದು ಇದು ಎರಡನೇದೇನು ಅಂತಂದ್ರೆ ಅಲ್ಲಿ ನಿರಾಣಿ ಬ್ರದರ್ ಇವ್ರಿಗಿಲ್ ಇಲ್ಲಿ ಕೆಲಸ ಮಾಡಲ್ಲ ಹ್ಮ್ ಯಾರಿಗೆ ಶ್ರೀಕಾಂತ್ ಕುಲ್ಕರ್ಣಿ ಶ್ರೀಕಾಂತ್ ಕುಲ್ಕರ್ಣಿ ಇತ್ತಲ್ಲ ಆರು ಭಾ ನನಗೆ ಟಿಕೆಟ್ ನಾನೇ ಆರ್ ಎಸ್ ಎಸ್ ನಾನ್ ಸೋಲ್ ಕಡಿಮೆ ಆಗಿದೆ ಈಗ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಹಣ ಹಣಿ ಬಟ್ ಇಲ್ಲಿ ಆನಂದ್ ನ್ಯಾಮ್ಗೌಡರು ಸದ್ಯಕ್ಕೆ ಜಗದೀಶ್ ಗುಡ್ಗುಂಟೆ ಅಥವಾ ಬಸವ ಸುಂದರ್ ಯಾರೇ ಆದ್ರೂ ಕೂಡ ಫೈಟ್ ಆಗುತ್ತೆ ಕಾಂಗ್ರೆಸ್ ಜೊತೆಗೆ ಹಣ ಹಣಿ ಆಗತ್ತೆ ನೋಡ್ಬೇಕೇನಾಗತ್ತೆ ಅಂತ ಕೇಳ್ದಂಗಿತ್ತು ಈ ಶುಗರ್ಸ್ ಕಮ್ಮಿ ಜಗದೀಶ್ಗಳು ಜಗದೀಶ್ ಅವರು ಜಾಸ್ತಿ ಕೇಳಿ ಬರ್ತಾ ಅವ್ರಿಗೆ ಟಿಕೆಟ್ ಕೊಟ್ಟು ಹಣಬಳ ಜಾಸ್ತಿ ಇದೆ ಖರ್ಚ ಮಾಡಬಹುದು ಬಿಜೆಪಿಯಿಂದ ಅಂತ ನೋಡ್ಬೇಕು ಜಂಗಮ ಸಮುದಾಯಕ್ಕೆ ಸೇರಿದವರು ಹೌದು ವೀರನ ಚರಂತಿ ಮಠಕ್ಕೆ ಕೊಟ್ಟರೆ ಬಾಗಲ್ ಕೊಟ್ಟೆ ಇವ್ರಿಗೆ ಕೊಡಲ್ಲ ಅವ್ರಿಗೆ ಮಿಸ್ ಆದ್ರೆ ಇವ್ರಿಗೆ ಆಗ್ಬಹುದು ಆಗಬಹುದು ಅದು ಬಿಟ್ಟರೆ ಬೇರೆ ಮುಂದಿನ ಕ್ಷೇತ್ರ ಮುಂದಿನ ಕ್ಷೇತ್ರ ಬೀಳಗಿ ವಿಧಾನಸಭಾ ಕ್ಷೇತ್ರ ಮುರುಗೇಶ್ ನಿರಾಣಿ ಅವರ ಕ್ಷೇತ್ರ ಎರಡ್ ಸಾವಿರದ ಏನು ಹದಿನೆಂಟರಲ್ಲಿ ಎಲೆಕ್ಷನ್ ಆದ ನಂತರ ಮತ್ತು ಯಡಿಯೂರಪ್ಪ ಅವರು ಸಿ ಎಂ ಆದರು ಯಡಿಯೂರಪ್ಪ ಸಿ ಎಮ್ ರಾಜೀನಾಮೆ ಕೊಟ್ಟ ಬಳಿಕ ನೆಕ್ಸ್ಟ್ ಸಿ ಎಂ ಆಗಿಬಿಡ್ತಾರೆ ಅಂತ ಸಾಕಷ್ಟು ಚರ್ಚೆ ಆಯಿತು ರಾತ್ರೋರಾತ್ರಿ ಆಗೇ ಬಿಟ್ಟರು ಸಿ ಎಮ್ ಅನ್ನೋ ಚರ್ಚೆ ಆಯಿತು ಮುರುಗೇಶ್ ನಿರಾಣಿ ಕೆಲವೊಂದಿಷ್ಟು ಕಾರಣಗಳಿಂದ ತಪ್ಪುತ ಅನ್ನೋ ಲೆಕ್ಕಾಚಾರ ಸದ್ಯ ಮಂತ್ರಿ ಆಗಿದ್ದಾರೆ ಸೊ ಅವ್ರ ಕ್ಷೇತ್ರ ಬೀಳಿಗೆ ವಿಧಾನಸಭಾ ಕ್ಷೇತ್ರ ಮುರುಗೇಶ್ ನಿರಾಣಿ ಬಿ ಜೆ ಪಿಯ ಎಮ್ ಎಲ್ ಎ ಸಿಟ್ಟಿಂಗ್ ಮಂತ್ರಿ ಕೂಡ ಹೌದು ಅವ್ರಿಗೆ ನೆಕ್ಸ್ಟ್ ಟಿಕೆಟ್ ಅವರೇ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ಸಿಂದ ಜೆ ಟಿ ಪಾಟೀಲ್ ಜೊತೆಗೆ ಎಸ್ ಆರ್ ಪಾಟೀಲ್ ಜೊತೆಗೆ ಬಸವಪ್ರಭು ಸರ್ನಾಡಗೌಡ ಇವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಮೂರು ಜನ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ನೋಡ್ಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ಕಳೆದ ಒಂದು ಎರಡು ಮೂರು ಸರ್ವೆಗಳಲ್ಲಿ ಅಂತ ಕೆ ಕಳೆದ ಒಂದು ಎರಡು ತಿಂಗಳ ಹಿಂದೆ ಮುರುಗೇಶ್ ನಿರಾಣಿಗೆ ಸ್ವಲ್ಪ ಅಲ್ಲಿ ಕ್ಷೇತ್ರಕ್ಕೆ ಹೋಗ್ತಾ ಇರಲಿಲ್ಲ ಇವೆಲ್ಲವೂ ಇತ್ತು ಅದಾದ ನಂತರ ಸ್ವಲ್ಪ ಈಗ ಕ್ಷೇತ್ರದಲ್ಲಿ ಸುತ್ತಾಟ ಮಾಡಿ ಏನು ಡ್ಯಾಮೇಜ್ ಇತ್ತು ಅದೆಲ್ಲವೂ ಕೂಡ ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಅವ್ರು ಎಲ್ಲ ಮಾಡ್ಕೊಂಡಿದ್ದಾರೆ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಬೇಕು ಜೊತೆಗೆ ಶುಗರ್ಸ್ ಫ್ಯಾಕ್ಟ್ರಿ ವಿಚಾರವಾಗಿ ಕೆಲವೊಂದಿಷ್ಟು ಉದ್ಯೋಗ ಆಮೇಲೆ ಇದೆಲ್ಲವೂ ಕೂಡ ಏನು ಡ್ಯಾಮೇಜ್ನ ಕಂಟ್ರೋಲ್ ಮಾಡಿಕೊಂಡು ಕ್ಷೇತ್ರದಲ್ಲಿ ಓಡಾಡ್ತಿದ್ದಾರೆ ಹೀಗಾಗಿ ಕಳೆದ ಕೆಲವೊಂದಿಷ್ಟು ಸರ್ವೆಗಳಿಗೆ ಹೋಗಿದಾಗ ಟ್ರೆಂಡಿಗೆ ಹೋಲಿಕೆ ಮಾಡಿದಾಗ ಬಿ ಜೆ ಪಿ ಮುರುಗೇಶ್ ನಿರಾಣಿ ಬೀಳಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಸೊ ಸದ್ಯಕ್ಕೆ ತೊಂದರೆ ಇಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಜೊತೆಗೆ ಕಾಂಗ್ರೆಸ್ನಲ್ಲಿ ಇನ್ನೂ ಟಿಕೆಟ್ ಗೊಂದಲ ಇದೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಲೆಕ್ಕಾಚಾರವಾಗಿ ಹೀಗಾಗಿ ಮುರುಗೇಶ್ ನಿರಾಣಿ ಕಳೆದ ಬಾರಿ ಸಿಎಂ ಸ್ಥಾನ ತಪ್ಪಿತು ಅನ್ನೋ ಒಂದು ಆ ಚರ್ಚೆ ಜೊತೆಗೆ ಗೆದ್ರೆ ಸಿಎಂ ಆಗ್ತಾರೆ ಅನ್ನೋ ಅನ್ನೋ ಚರ್ಚೆ ಕೂಡ ಮತ್ತೆ ಮುನ್ನೆಲೆಗೆ ಬಂದಂತೆ ಬಿಜೆಪಿಲಿ ಏನ್ ಬೇಕಾದ್ರೂ ಸಾಧ್ಯ ಆಗ್ಬಹುದು ಲೈಕ್ ಅರವಿಂದ್ ಬೆಲ್ಲದಿದ್ದಾರೆ ಮುರುಗೇಶ್ ನಿರಾಣಿ ಇದಾರೆ ಕೆಪಾಸಿಟಿ ಇದೆ ಲೆಕ್ಕಾಚಾರ ಮುರುಗೇಶ್ ನಿರಾಣಿ ಉದ್ಯಮಿಯೂ ಹೌದು ರಾಜಕಾರಣಿಯೂ ಹೌದು ಸ್ಟ್ರಾಂಗ್ ಆಗಿ ಅವ್ರೆ ಹನುಮಂತ ನಿರಾಣಿ ಎಂಎಲ್ ಸಿ ಸಂಗಮೇಶ್ ನಿರಾಣಿ ಎಂಎಲ್ ಎಂದ ಸೋತವರು ಮಗ ಕೂಡ ಮಗ ಕೂಡ ಆಕ್ಟಿವ್ ಇದೆ ಸೊ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಜೆಟಿ ಪಾಟೀಲ್ ಎಸ್ ಆರ್ ಪಾಟೀಲ್ ಬಸವ ಪ್ರಮೋದ್ ಸರ್ನಾಡಗೌಡ ಯಂಗ್ಸ್ಟರ್ ಇವರೆಲ್ಲ ಟಿಕೆಟ್ ಫೈಟ್ ಫೈಟ್ ಇದೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಫೈಟ್ ನ ಗೆದ್ದು ಬಂದವರು ಚುನಾವಣೆ ಗೆಲ್ಲಬೇಕು ನಿರಾಣಿ ಕ್ಲಿಯರ್ ನಾನ್ ನಿಲ್ತೀನಿ ಗೆಲ್ತೀನಿ ಅಂತ ಸೊ ನಿರಾಣಿಗೆ ಮಾಡ್ತಾರೆ ಬಟ್ ಜನ ತೀರ್ಮಾನ ಮಾಡ್ತಾರೆ ಬಟ್ ಸದ್ಯಕ್ಕೆ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆಯಲ್ಲಿ ಬೆಳಿಗ್ಗೆಯಲ್ಲಿ ಬಿಜೆಪಿಯ ಮುರುಗೇಶ್ ನಿರಾಣಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮುಂದಿನ ಕ್ಷೇತ್ರ ಸಿದ್ದರಾಮಯ್ಯ ಅವರ ಎಂಎಲ್ ಎಂತ ಕ್ಷೇತ್ರ ಬದಾಮಿ ಕ್ಷೇತ್ರ ಬಿಜೆಪಿಯಿಂದ ಎಂ ಕೆ ಪಟ್ಟಣ್ ಶೆಟ್ಟಿ ಮಾಂತೇಶ್ ಮಮದಾಪುರ ಶಾಂತಗೌಡ ಪಾಟೀಲ್ರು ಕೇಳ್ತಾ ಇದಾರೆ ಅಂಡ್ ಕಾಂಗ್ರೆಸ್ ಇಂದ ಚಿಮ್ಮನ್ ಕಟ್ಟಿ ಭೀಮಸೆನ್ ಚಿಮ್ಮನ್ ಕಟ್ಟಿ ಇರದಾಚಾರ ಅವರಲ್ಲಿ ಯಾರು ಒಬ್ರು ಫಿಕ್ಸ್ ಕಾಂಗ್ರೆಸ್ ಟಿಕೆಟ್ ಜೆಡಿಎಸ್ ಇಂದ ಹನುಮಂತಪ್ಪ ಮಾವಿನ ಡಿಕ್ಲೇರ್ಡ್ ಅಲೆ ಡಿಕ್ಲೇರ್ಡ್ ಕ್ಯಾಂಡಿಡೇಟ್ ಯಾರು ಅಂತ ಇಲ್ಲೇನು ಅಂದ್ರೆ ಕುರುಬ ಸಮುದಾಯ ಒಂದ್ ಕಡೆ ಸೇರ್ಕಂಡಿದೆ ವಾಲ್ಮೀಕಿ ಮತ್ತೆ ಅಖಂಡ ಆಯ್ತು ಒಂದ್ ಕಡೆ ಸೇರಿದ್ರೆ ಲಾಭ ಆಗತ್ತೆ ಬಿಜೆಪಿಗೆ ಇಲ್ಲಿ ಏನ್ ಬೇಕಾದ್ರೂ ಚೇಂಜಸ್ ಆಗ್ಬಹುದು ತಿಂಗಳ ತಿಂಗಳ ವ್ಯತ್ಯಾಸ ಆಗ್ಬಹುದು ಬದಾಮಿನಲ್ಲಿ ಸಿದ್ದರಾಮಯ್ಯ ಎಮ್ ಎಲ್ ಎ ಏನಾಗುತ್ತೆ ಕುರುಬ ಸಮುದಾಯದ ಲೀಡರ್ಗಳೆಲ್ಲ ಸ್ವಲ್ಪ ಒಟ್ಟಾಗಿದ್ರಾಗ ಒಟ್ಟಾಗಿದ್ರು ಆ ವಾಲ್ಮೀಕಿ ಸಮುದಾಯ ಮತ್ತೆ ಲಿಂಗಾಯತ ಇನ್ನೂ ಗುರಗುರ ಅಂತ ಅವ್ರ ಮೇಲೆ ಸೋಲ್ಸ್ಬೇಕು ಅಂತ ಬಟ್ ಇಲ್ಲಿ ಏನಾಗುತ್ತೆ ಹನುಮಂತಪ್ಪ ಮಾವಿನ ಮರದ ಅವರು ಕೂಡ ವೋಟ್ ಕಿತ್ಕೊಳ್ಳೋ ಕಾರಣ ಸ್ವಲ್ಪ ಬಿಜೆಪಿಗೆ ಹೊಡ್ತಾ ಇದೆ ಅದು ಕಾಂಗ್ರೆಸ್ ಲಾಭ ಆಯ್ತು ಲಾಭ ಈ ಕ್ಷಣಕ್ಕೆ ಬದಾಮಿನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಬಾಗಲಕೋಟೆ ಬಾಗಲಕೋಟೆ ಸಿಟಿ ವಿಧಾನಸಭಾ ಕ್ಷೇತ್ರ ಸೊ ಹಾಲಿ ಬಿಜೆಪಿಯಿಂದ ವೀರಣ್ಣ ಮಠ ಶಾಸಕರು ಅವರೇ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಜೊತೆಗೆ ಮಲ್ಲಿಕಾರ್ಜುನ ಚರಂಥಿಮಠ ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ಇನ್ನು ಎಮ್ ಎಲ್ ಸಿ ಪೂಜಾರ್ ಇವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ನೋಡಬೇಕು ಯಾರಿಗೆ ಟಿಕೆಟ್ ಸಿಗಬಹುದು ಬಿ ಜೆ ಪಿಯಿಂದ ಸ್ವಲ್ಪ ಟಿಕೆಟ್ ಫೈಟ್ ಬಿ ಜೆ ಪಿ ಹಾಲಿ ಎಮ್ ಎಲ್ ಎ ಇದ್ರು ಕೂಡ ಚರಂತಿ ಚರಂತಿಮಠ್ ಮಲ್ಲಿಕಾರ್ಜುನ ಚರಂತಿಮಠು ಎಮ್ ಎಲ್ ಸಿ ಪೂಜಾರ್ ಇವರೆಲ್ಲ ಟಿಕೆಟ್ ಕೇಳ್ತಿರೋದ್ರಿಂದ ಒಂದು ರೀತಿ ಗೊಂದಲ ಆಗ್ಬೋದು ಬಟ್ ಬಿ ಜೆ ಪಿ ಸ್ವಲ್ಪ ಯಾರಿಗೆ ಟಿಕೆಟ್ ಕೊಟ್ಟರು ಅವರು ತುಂಬಾ ಉಲ್ಟಾ ಮಾಡ್ತಾರಾ ಇಲ್ವಾ ಅನ್ನೋ ಒಂದು ಚರ್ಚೆ ಇದೆ ಉಲ್ಟಾ ಸಿಕ್ಕಿದ್ರೆ ಮಾಡಬಹುದು ಸೊ ಇನ್ನ ಕಾಂಗ್ರೆಸ್ನಿಂದ ಎಚ್ ವೈ ಮೇಟಿ ಮಾಜಿ ಮಂತ್ರಿ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಜೊತೆಗೆ ದೇವರಾಜ್ ಪಾಟೀಲ್ ಇವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅಜಯ್ ಕುಮಾರ್ ಸರ್ನಾಯ್ಕ್ ಸೊ ಇವ್ರೆಷ್ಟು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ನೋಡ್ಬೇಕು ನಿಂದ ಯಾರಿಗೆ ಟಿಕೆಟ್ ಕೊಡಬಹುದು ಅಂತ ಕಾಂಗ್ರೆಸ್ ವರ್ಸಸ್ ಬಿಜೆಪಿಯ ನೇರ ಫೈಟ್ ಕ್ಷೇತ್ರ ಇದು ಸೊ ಯಾರಿಗೆ ಟಿಕೆಟ್ ಆದ್ರೂ ಸದ್ಯಕ್ಕೆ ಬಿಜೆಪಿಯಲ್ಲಿ ಬಿಜೆಪಿ ಸ್ವಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿರ್ತಕ್ಕಂಥ ಕ್ಷೇತ್ರ ಬಾಗಲಕೋಟೆಯಲ್ಲಿ ಬಿಜೆಪಿ ಮುನ್ನಡೆ ಪಡಿಬಹುದು ಅನ್ನೋ ಒಂದು ಟ್ರೆಂಡ್ ಬರ್ತಾ ಇದೆ ಕರ್ನಾಟಕ ಟಿವಿ ಆ ಫೆಬ್ರವರಿ ಸರ್ವೆ ಪ್ರಕಾರ ಬಿಜೆಪಿ ಬಾಗಲಕೋಟೆಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಈ ಕ್ಷಣಕ್ಕೆ ಇಲ್ಲಿ ಏನಾಗುತ್ತೆ ಇನ್ನೊಂದು ವಿಚಾರ ಅಂದ್ರೆ ಮೆಚ್ಚ ಮೇಟಿ ಒಪ್ಕಂಡ್ರೆ ನಾನು ನಿಂತ ಅಂತ ಅಜಯ್ ಕುಮಾರ್ ಸರ್ನಾಯಕ್ ಹೇಳ್ತಾ ಡಿಕೆ ಮೇಟಿ ಸಪೋರ್ಟ್ ಮಾಡಬಹುದು ದೇವರಾಜ್ ಪಾಟೀಲ್ ಕುರುಬ ಸಮುದಾಯಕ್ಕೆ ಸೇರಿದ್ರು ವೈದ್ಯ ಇಲ್ಲಿ ಆ ಲಿಂಗಾಯತ ಟಿಕೆಟ್ ಕೊಟ್ರೆ ವರ್ಕೌಟ್ ಆಗುತ್ತೆ ಚರ್ಚೆ ಇದೆ ಅಂತಂದ್ರೆ ಏನಾಗುತ್ತೆ ಕುರುಬ ಬೇರೆ ಬೇರೆ ಫೈಟಿಂಗ್ ಹಿಂದುತ್ವ ಅವೆಲ್ಲ ಓಟ ಹೋರಾಟದ ಮೇಲೆ ಬಿಜೆಪಿಗೆ ಲಾಭ ಆಗ್ತಾ ಇತ್ತು ಅಂತ ಬಿಜೆಪಿನ ನ ಸೋಲಿಸಲೇಬೇಕು ಅಂತಂದ್ರೆ ಲಿಂಗಾಯತ ಕ್ಯಾಂಡಿಟ್ ಗೆ ಟಿಕೆಟ್ ಕೊಟ್ರೆ ಅವಕಾಶ ಆಗತ್ತೆ ಅಂತ ಅವ್ರು ಹೇಳ್ತಾರೆ ಈಗ ನಿಮ್ಗೆ ಉದಾಹರಣೆಗೆ ನಾನು ಇಲ್ಲಿ ವರ್ಣ ಸಿದ್ದರಾಮಯ್ಯ ಸಿದ್ದರಾಮನ್ ಉಂಡಿ ಅಲ್ಲಿ ಹೋದಾಗ ಚಾಮುಂಡೇಶ್ವರಿನಲ್ಲಿ ಜಿಟಿ ದೇವೇಟು ಸೋಲ್ಸ್ಬೇಕವ್ರೇನ್ ಮಾಡಬೇಕು ಅಂತ ಅವ್ರೇನ್ ಹೇಳ್ತಾರೆ ಗೊತ್ತಾ ಕುರುಬ್ರು ಕೊಡಬಾರ್ದು ಅವ್ರು ಕುರುಬ ಜನಾಂಗದವ್ರು ಅಲ್ಲ ಇಲ್ಲ ಚಾಮುಂಡೇಶ್ವರ ಒಕ್ಲಿಗರು ಕೊಟ್ರೆ ಕಾಂಗ್ರೆಸ್ ಗೆಲ್ಲುತ್ತೆ ಗೆಲ್ಲುತ್ತೆ ಕಂಗ್ ಇಲ್ಲೇ ಅಷ್ಟೇ ಕುರುಬ ಸಮುದಾಯ ಬಹುತೇಕ ಕಾಂಗ್ರೆಸ್ ಬೆನ್ನಿಗೆ ನಿಂತಿದ್ರು ಸಿದ್ದರಾಮಯ್ಯ ಕಾರಣಕ್ಕೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಹೆಚ್ಚುವರಿ ಮಟ್ಟಿಗೆ ಕುರುಬ ಸಮುದಾಯಕ್ಕೆ ಸೇರಿದ್ರು ಸಹ ದೇವರಾಜ್ ಪಾಟೀಲ್ ಅವ್ರಲ್ಲ ಲಿಂಗಾಯತ್ರಿ ಕೊಟ್ರೆ ಕಾಂಗ್ರೆಸ್ ಅವಕಾಶ ಆಗತ್ತೆ ಕುರುಬ ಕೊಟ್ಟರೆ ಆಗಲ್ಲ ಕುರುಬ ಕಮ್ಯೂಟಿಂಗೋ ಸಿದ್ದರಾಮಯ್ಯ ನೋಡ್ಕೊಂಡು ಆ ಬಟ್ ಕರ್ನಾಟಕ ಫೆಬ್ರವರಿ ಸರ್ವೆಯಲ್ಲಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇನ್ನು ಅಂತಿಮ ಕ್ಷೇತ್ರ ಏಳನೇ ಕ್ಷೇತ್ರ ಹುನಗುಂದ ಹುನಗುಂದ ಹುನ್ಗುಂದ ಬಹಳ ಕುತೂಹಲ ಎಲ್ಲ ಕಾಯ್ತಿರ್ತೀರಿ ಚೇಂಜ್ ಅಂತ ದೊಡ್ಡಂಗೂರ ಪಾಟೀಲ್ ವೀರೇಶ್ ಹುಂಡೋಡಿ ಅಂತ ಇನ್ನೊಬ್ರು ಕೇಳ್ತಾರೆ ಕುರುಬ ಸಮುದಾಯದವರು ಬಿಜೆಪಿ ಅಂಡ್ ಕಾಂಗ್ರೆಸ್ ಇಂದ ವಿಜಯಾನಂದ ಕಾಶಪ್ನವರ್ ಎಂ ಎಲ್ ಶಾತ್ಗೇರಿ ರವೀಂದ್ರ ಕಲಬುರ್ಗಿ ಕೇಳ್ತಾವೆ ನವಲ ಮಠ ಮನುಷ್ಯ ಯಾವ್ದಾರ ಒಳ್ಳೆ ಪಾರ್ಟಿ ಟಿಕೆಟ್ ತಗೊಂಡು ನಿಂತಾರೆ ಎಂ ಅವರ ನವಲ ಹಿರೇಮಠ ಒಳ್ಳೆ ಇದಿದೆ ವಿಜಯಾನಂದ ಕಾಶಪ್ನವರು ಸ್ವಲ್ಪ ಪಂಚಮಸಾಲಿ ಹೋರಾಟವನ್ನ ಇಡೀ ರಾಜ್ಯ ಸುತ್ತದ್ರ ಬದಲು ಅದು ಅವ್ರ ವೈಯಕ್ತಿಕ ಅದು ಅವ್ರು ಮಾಡೋದು ಹೋರಾಟ ಕ್ಷೇತ್ರದಲ್ಲಿ ಓಡಾಡಿದ್ರೆ ಅದೇ ಪ್ರೀತಿ ವಿಶ್ವಾಸವನ್ನ ಉನ್ಗುಂದ ತೋರಿಸಿದ್ರೆ ಒಡನಾಟ ಇಟ್ಕೊಂಡಿದ್ರೆ ಊರ್ ಗೆದ್ದು ಬಿಡ್ತಾನೆ ಕಾಶ್ಯಪ್ನವ್ರಿಗೆ ಮನೆ ಉನ್ಗುಂದ ಉನ್ಗುಂದ ಗೆಲ್ಬೇಕಾಯ್ತು ಫಸ್ಟ್ ಅಲ್ಲಿ ಜನರ ಮನ ಗೆಲ್ಬೇಕಾಯ್ತು ಅಲ್ಲಿ ಮತದಾರರ ಮನ ಗೆಲ್ಬೇಕಾಯ್ತು ರಾಜ್ಯ ಸುತ್ತತವ್ರೆ ಕಳೆದ ಬಾರಿ ಅಡವರ್ಟ್ ಮಾಡ್ಕೊಂಡಿದ್ ಮನುಷ್ಯ ಇದನ್ನೇ ವಿಜಯಾನಂದ ಕಾಶಪ್ನವರ್ ಈಗ ಎಲ್ಲಾ ಮನುಷ್ಯನಿಗೆ ಒಂದ್ ಒಳ್ಳೆಯದೊಂದು ಕೆಟ್ಟದೊಂತಿರುತ್ತೆ ಬಟ್ ವಿಜಯಾನಂದ ಕಾಶ್ಯಪ್ ಸ್ವಲ್ಪ ಸಿಡುಕು ಕೋಪ ಆಚೆ ಈಚೆ ವ್ಯತ್ಯಾಸ ಇದು ದೊಡ್ಡಂಗೌಡ ಪಾಟೀಲ್ ದೊಡ್ಡ ಮನಸ್ಸು ವಿಜಯಾನಂದ ಕಾಶಪ್ನ ಇಡೀ ರಾಜ್ಯಾದ್ಯಂತ ಗೊತ್ತು ದೊಡ್ಡಗೌಡ ಪಾಟೀಲ್ ಯಾರು ಗೊತ್ತು ಗೊತ್ತು ಜನತೆಲ ಕ್ಷೇತ್ರ ಜನತೆ ಗೊತ್ತಿರುವಂತವ್ರು ಅದೇ ವಿಜಯನಂದ ಕಾಶಪ್ಪನವರು ಆ ವಿಚಾರದಲ್ಲಿ ಎಡವಟ್ ಮಾಡ್ಕೊಂಡವ್ರೆ ಅದು ದೊಡ್ಡಗೌಡ ಪಾಟೀಲ್ಗೆ ದೊಡ್ಡ ಮಟ್ಟದ ಲಾಭ ಆಗ್ತಾ ಇದೆ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲೂ ಸಹ ಬಿಜೆಪಿಯ ದೊಡ್ಡಂಗೌಡ ಪಾಟೀಲ್

ಸೊ ವಿಜಯಾನಂದ ಕಾಶಪ್ನವರು ಕಾಂಗ್ರೆಸ್ ಇಂದ ನಿಲ್ತಾರೆ ದೊಡ್ಡಗೌಡ ಪಾಟೀಲ್ ಬಿಜೆಪಿಯಿಂದ ನಿಲ್ತಾರೆ ದೊಡ್ಡನಗೌಡ ಪಾಟೀಲ್ ದೊಡ್ಡದಲ್ಲಿ ಗೆಲ್ತಾರೆ ಅಂತ ಅವ್ರ ಕಡೆ ಹೇಳ್ಕತ್ತಾರೆ ಅದೇನೋ ನನಗೆ ಗೊತ್ತಿಲ್ಲ ಬಟ್ ನಮ್ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆಯಲ್ಲಿ ಉನ್ಗುಂದ ಕ್ಷೇತ್ರದಲ್ಲಿ ದೊಡ್ಡಗೌಡ ಪಾಟೀಲ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಬಿಜೆಪಿ ಏನು ಬಾಗಲಕೋಟೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುದೋಳ ಜಮಖಂಡಿ ಬದಾಮಿನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ತೇರದಾಳ ಬಿಳಗಿ ಬಗಲ್ಕೋಟೆ ಮತ್ತೆ ಹುನಗುಂದದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಒಟ್ಟಾರೆ ಏಳು ಕ್ಷೇತ್ರದಲ್ಲಿ ನಾಲ್ಕರಲ್ಲಿ ಬಿಜೆಪಿ ಮೂರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಟ್ರೆಂಡ್ ಆಚೆಚೆ ಚೇಂಜ್ ಟ್ರೆಂಡ್ ಒಂದ್ ಸ್ವಲ್ಪ ಅಪ್ ಟು ಎಲೆಕ್ಷನ್ ಹಿಂಗೆ ಮುಂದುವರಿಬಹುದು ಅಂದ್ರೆ ಇದು ತೇರ್ದಾಳ ಮುಂದುವರಿಬಹುದು ಹುನಗುಂದ ಮುಂದುವರಿಬಹುದು ಬಗಲ್ಕೋಟೆ ಮುಂದುವರಿಬಹುದು ಬಿಳಗಿ ಮುಂದುವರಿಬಹುದು ಅಂಡ್ ಬದಾಮಿನಲ್ಲಿ ಜಮಖಂಡಿನಲ್ಲಿ ಮುದೋಳ ಸ್ವಲ್ಪ ಆಚೆಚೆ ವ್ಯತ್ಯಾಸ ಇಲ್ಲಿ ಇಬ್ರು ನಾನೇ ಗೆಳ್ತೀನಿ ಊಟ ಹೊಡ್ಕೊಂಡು ಅಂತೇನಿಲ್ಲ ಜನ ಏಳು ಏಳು ಜನನ ಬೇಕಾದ್ರು ಚೇಂಜಸ್ ಮಾಡೋ ಮಕ್ಸ ಆಗ್ತಾರೆ ಯಾಕಂದ್ರೆ ಎರಡ್ ಸಾವಿರದ ಎಂಟಲ್ಲಿ ಏಳು ಜನ ಬಿಜೆಪಿ ಅವ್ರಿಗೆ ಇದ್ರು ಹ್ಮ್ ಹದಮೂರ್ ಒಬ್ಬ ಬಿಜೆಪಿ ಆರ್ ಜನ ಕಾಂಗ್ರೆಸ್ ಹದಿನೆಂಟಲ್ಲಿ ಐದ್ ಜನ ಬಿಜೆಪಿ ಇಬ್ರು ಕಾಂಗ್ರೆಸ್ ಸೊ ಹಾಗಾಗಿ ಜನ ರೊಟ್ಟಿ ಮಕ್ಷ ಆಗ್ತ ಮಕ್ಷ ಹಾಕ್ತ ಅಂದ್ರೆ ಒಂದೇ ಪಾರ್ಟಿಗೆ ಮೀಸ್ಲಾಗ ಎರಡು ಜಿಲ್ಲೆ ಅಲ್ಲ ಮಿಕ್ಸಿಡ್ ಎಲ್ಲಾ ಯಾರ್ ಬೇಕು ಏನ್ ಬೇಕಾದ್ರು ಬಾಗಲ್ಕೋಟೆ ಜನ ಬಹಳ ಬುದ್ಧವಂತ್ರು ಬಾಗಲಕೋಟೆ ಜನ ಬಹಳ ಬುದ್ಧವಂತ್ರು ಮಧುವಂತ ಇದರ ಚೆನ್ನಾಗ್ ತೀರ್ಮಾನ ತಗೋತಾರೆ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ